ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ತುಂಬ ದಿನದ ನಂತರ ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೇನೆ ಡೈಲಿ ವ್ಲಾಗ್ ಅಲ್ಲ ಇದು ಸ್ವಲ್ಪ ಮಾತಾಡುವ ಅಂಥೇಳಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಚೌತಿ ಸ್ಟಾರ್ಟ್ ಆಗ ಸ್ಟಾ ಸ್ಟಾರ್ಟ್ ಆದ ದಿನದಿಂದ ನಾನು ಮಾತಾಡಲಿಲ್ಲ ಅಲ್ವಾ ಅದಕ್ಕೋಸ್ಕರ ಈಗ ನಾನು ಸ್ವಲ್ಪ ಚೌತಿ ಎಲ್ಲ ಮುಗೀತಲ್ವ ಈಗ ಮುಗಿಲಿಲ್ಲ ಇಲ್ಲಿ ಇವತ್ತು ಥರ್ಸ್ಡೇ ಸೊ ಇವತ್ತು ಕೆಲವು ಕಡೆ ವಿಸರ್ಜನೆ ಉಂಟು ಲೆವೆನ್ ಡೇಸ್ ಇದ್ದು ಗಣಪತಿ ಉಂಟಲ್ವ ಅಲ್ಲಿ ಮತ್ತು ಸ್ವಲ್ಪ ಕಾಂಪಿಟಿಷನ್ ಎಲ್ಲ ಮುಗೀತಲ್ವ ಹಾಗಾಗಿ ಈಗ ಮಧ್ಯಾಹ್ನ ಊಟ ಎಲ್ಲ ಆಗಿ ಈಗ ಮೂರುವರೆ ಆಗ್ತಾ ಬಂತು ಸೊ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಾನು ತುಂಬ ದಿನ ಆಯ್ತಲ್ವ ಮಾತಾಡೋದೆ ಹಾಗೆ ಸ್ವಲ್ಪ ಮಾತಾಡುವ ಅಂಥೇಳಿ ಏನಂದರೆ ಇನ್ನು ಇವತ್ತು ಥರ್ಸ್ಡೇ ಫ್ರೈಡೇ ಮತ್ತು ಸಾರಿ ಸ್ಯಾಟರ್ಡೇ ಇನ್ನೊಂದು ಟ್ವೆಂಟಿ ಒನ್ ಡೇಸ್ ಇದ್ದು ಗಣಪತಿ ಒಂದುಂಟು ಮಡ್ಗಾವಲ್ಲಿ ಸೊ ಅದು ನಾನು ನಿಮಗೆ ತೋರಿಸ್ಲಿಲ್ಲ ತೋರಿಸ್ತೇನೆ ಮಡ್ಗಾಂವ್ ಚ ರಾಜ ಅಂಥೇಳಿ ಹೇಳ್ತಾರೆ ಅದಕ್ಕೆ ಸೊ ಅಲ್ಲಿ ಕಾಂಪಿಟಿಷನ್ ಎಲ್ಲ ಸ್ಟಾರ್ಟ್ ಆಗ್ತದೆ ಇವತ್ತಿಂದ ಸ್ಟಾರ್ಟ್ ಏನಂದರೆ ಫ್ರೈಡ್ ಸ್ಯಾಟರ್ಡೇ ಮೆಹಂದಿ ಕಾಂಪಿಟೇಷನ್ ಉಂಟು ಮತ್ತು ಮಂಡೇ ಮಂಡೇಯ ಸಂಡೇಯ ಗೊತ್ತಿಲ್ಲ ನೋಡ್ತೇನೆ ರಂಗೋಲಿ ಕಾಂಪಿಟಿಷನ್ ಉಂಟು ಅದಕ್ಕೆ ಮೆಹಂದಿಗೆ ನಾನು ಹೋಗೋದಿಲ್ಲ ಅಂತ ಹೇಳಿದ್ದೇನೆ ನನ್ನ ಮೆಹಂದಿ ಮೊನ್ನೆನಷ್ಟು ಒಳ್ಳೆಯದಾಗಲಿಲ್ಲ ಅಲ್ವಾ ಪ್ರಾಕ್ಟೀಸ್ ಇಲ್ಲ ಈಗ ಹಾಗಾಗಿ ಮತ್ತು ಟೈಮ್ ಕೂಡ ಮೊನ್ನೆ ಇರಲಿಲ್ಲ ಸೊ ನೋಡುವ ಆದರೆ ಹೋಗ್ತೇನೆ ಹೋದರೆ ನಾನು ನಿಮಗೆ ತೋರಿಸ್ತೇನೆ ಅಲ್ಲಿ ಹೋಗಬೇಕಾದ್ರೆ ಯಾರಾದ್ರೂ ಕರ್ಕೊಂಡು ಕೂಡ ಹೋಗಬೇಕು ಕೈ ನಮಗೆ ಮೆಹಂದಿ ಹಾಕಲಿಕ್ಕೆ ಯಾರಾದರೂ ಕರ್ಕೊಂಡು ಹೋಗಬೇಕು ನಮ್ಮ ನಮ್ಮ ಕೈಗೆ ಹಾಕ್ಕೊಳ್ಳಿಕ್ಕಿಲ್ಲ ಹಾಗಾಗಿ ಸ್ಯಾಟರ್ಡೇ ಅಲ್ವಾ ಯಾರಾದರೂ ಸಿಗೋದು ಕಷ್ಟ ಸಿಕ್ಕಿದ್ರೆ ಹೋಗ್ತೇನೆ ಟ್ರೈ ಮಾಡೋದು ಪ್ರೈಸ್ ಸಿಗಬೇಕಂತ ಹೇಳಿಲ್ಲ ಮತ್ತು ರಂಗೋಲಿಗೆ ಕೂಡ ಅಲ್ಲಿ ತುಂಬ ಪ್ರೊಫೆಷ್ನಲ್ಸ್ ಎಲ್ಲ ಬರ್ತಾರೆ ಲಾಸ್ಟ್ ಟೈಮ್ ನನಗೆ ಅಲ್ಲಿ ಸಿಗಲಿಲ್ಲ ಪ್ರೈಸ್ ನೋಡುವ ಈ ವರ್ಷ ಆಗ್ತದೆ ಅಂತ ಹೇಳಿ ಟ್ರೈ ಮಾಡೋದು ಅಷ್ಟೇ ಕಾಂಪೀಟ್ ಮಾಡಬೇಕಲ್ವ ಕಾಂಪ್ ಕಾಂಪಿಟ್ ಮಾಡಲಿಕ್ಕೆ ಯಾರು ಇಲ್ಲದಿದ್ದರೆ ಕಾಂಪಿಟೀಷನಿಗೆ ಮಜಾ ಇರೋದಿಲ್ಲ ಅದಕ್ಕೆ ಕಾಂಪಿಟ್ ಮಾಡಿದರೆ ನಮಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತದಲ್ವ ಅದಕ್ಕೋಸ್ಕರ ನಾನು ಹೋಗ್ತೇನೆ ಎಲ್ಲ ಕಡೆ ಪ್ರೈಸ್ ಸಿಗ್ತದೆ ಅಂತ ಹೇಳಿಲ್ಲ ಲಾಸ್ಟ್ ಟೈಮ್ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಾಂಪಿಟೇಷನ್ ಇತ್ತು ಆದರೆ ಈ ಸಲ ಇಲ್ಲ ಅವರು ಕ್ಯಾನ್ಸಲ್ ಮಾಡಿದ್ದಾರೆ ಯಾಕಂದರೆ ರಂಗೋಲಿಗೆ ತುಂಬ ಜನ ಕಾಂಪಿಟ್ ಮಾಡಿದರು ಲಾಸ್ಟ್ ಟೈಮ್ ಕೂಡ ಮತ್ತು ಬೇರೆ ಎಲ್ಲ ಕಾಂಪಿಟೀಷನು ಇತ್ತು ಅದಕ್ಕೆ ಯಾರೂ ಕೂಡ ಪಾರ್ಟಿಸಿಪೇಟ್ ಮಾಡಲಿಲ್ಲ ತುಂಬ ಕಾಂಪಿಟೇಷನ್ಸ್ ಎಲ್ಲ ಕ್ಯಾನ್ಸಲ್ ಆಗಿದ್ದವು ಹಾಗಾಗಿ ಈ ಸಲ ಅವರು ಯಾವುದೇ ಕಾಂಪಿಟಿಷನ್ ಇಡಲಿಲ್ಲ ಇಲ್ಲಿ ನಾನೀಗ ಹೇಳಿದೆ ಅಲ್ವಾ ಟ್ವೆಂಟಿ ಒನ್ ಡೇಸ್ ಇದ್ದು ಅಲ್ಲಿ ತುಂಬ ಕಾಂಪಿಟೇಷನ್ ಇರ್ತದೆ ಮಕ್ಕಳಿಗೆಲ್ಲ ಡ್ಯಾನ್ಸ್ ಫ್ಯಾನ್ಸಿ ಡ್ರೆಸ್ ಭಜನೆದ್ದು ತುಂಬ ಇರ್ತದೆ ಸಿಂಗಿಂಗ್ ಡ್ರಾಯಿಂಗ್ ಮತ್ತು ಕ್ಲೇ ಮಾಡಲಿಂಗ್ ಸೊ ಅದೆಲ್ಲ ಇರ್ತದೆ ಇವತ್ತು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಅಲ್ಲಿ ಹಾಗೆ ನೋಡುವ ಅದಕ್ಕೆ ಈಗ ರಂಗೋಲಿ ಇದೊಂದು ಡಿಸೈನ್ ಮಾಡಬೇಕಂತ ಅಲ್ಲಿ ನಮಗೆ ತುಂಬ ದೊಡ್ಡ ಸ್ಪೇಸ್ ಕೊಡ್ತಾರೆ ಇಲ್ಲಿ ಹಾಗೆ ನಾನು ಮೊನ್ನೆ ಹೋದೆ ಅಲ್ಲಿ ಹಾಗೆ ಸಣ್ಣ ಸ್ಪೇಸ್ ಕೊಡೋದಿಲ್ಲ ಹಾಗಾಗಿ ಒಂದೊಳ್ಳೆ ಡಿಸೈನ್ ರೆಡಿ ಮಾಡಬೇಕು ಅದಕ್ಕೆ ಈಗ ಮಾಡಬೇಕು ಅಂತ ಹೇಳಿ ಕುತ್ಕೊಂಡಿದ್ದೆ ಸೊ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡುವ ಮಾತಾಡಲಿಲ್ಲ ಅಲ್ವಾ ಅಂಥೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಮತ್ತೆ ಒಂದು ಏನಂದರೆ ನಿಮ್ಮ ಹತ್ರ ನಾನೊಂದು ವಿಷಯ ಶೇರ್ ಮಾಡಬೇಕಿತ್ತು ಹೇಳಬೇಕಿತ್ತು ಏನಂದ್ರೆ ನನಗೆ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ಗೋವಾದಿ ಗೋವಾದ್ದು ಒಂದು ವ್ಲಾಗ್ ಮಾಡಿ ಅಂಥೇಳಿ ನಾನು ಮಾಡ್ತೇನೆ ಶ್ಯೂರ್ ಮಾಡ್ತೇನೆ ಯಾಕಂದರೆ ನಾನು ನಾವು ನಿಮಗೆ ನಮ್ಮದು ಇಂಟ್ರಡಕ್ಷನ್ ವ್ಲಾಗಲ್ಲಿ ಹೇಳಿದ್ದೇವೆ ಗೋವಾದ್ದು ಪ್ಲೇಸನ್ನು ತೋರಿಸ್ತೇನೆ ಹೇಳಿ ಶುವರ್ ತೋರಿಸ್ತೇನೆ ಈಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಚಾನಲ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ ಮಾ ಚಾನಲ್ ಸ್ಟಾರ್ಟ್ ಮಾಡಿ ಆದಮೇಲೆ ಮಾಡಲಿಲ್ಲ ಯಾಕಂತ ಹೇಳಿದರೆ ಈಗ ಮಳೆ ಇತ್ತಲ್ವ ಸೊ ಹೋಗ್ಬೋದು ಹೋಗಿ ಮತ್ತೆ ಅಲ್ಲಿ ಕ್ಲಿಯರ್ ಆಗಿ ವ್ಲಾಗ್ ಎಲ್ಲ ಆಗೋದಿಲ್ಲ ಅಲ್ವಾ ಶೂಟ್ ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾನು ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಆಗಲಿ ಅಂಥೇಳಿ ವ್ಲಾಗ್ ಮಾಡಲಿಲ್ಲ ನಾನು ಶೂರ್ ಮಾಡ್ತೇನೆ ಗೋವಾದ್ದು ತುಂಬ ಪ್ಲೇಸಸ್ ತೋರಿಸ್ಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಮಳೆ ಎಲ್ಲ ಕಮ್ಮಿ ಆದಮೇಲೆ ವೀಕ್ಲಿ ಒಂದು ಪ್ಲೇಸ್ ಹಾಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಅದಕ್ಕೋಸ್ಕರ ನಾನು ಮಳೆ ಸ್ವಲ್ಪ ಕಮ್ಮಿ ಆಗಿ ಅಂತ ಆಗಲಿ ಅಂಥೇಳಿ ಬ್ಲಾಗ್ ಮಾಡಿರಲಿಲ್ಲ ಗೋವಾದ್ದು ಪ್ಲೇಸಸ್ ತೋರಿಸಿರಲಿಲ್ಲ ಸೊ ನನಗೆ ಆಶಾ ಅಂಥೇಳುವವರು ಮೆಸೇಜ್ ಮಾಡಿದರು ಸೊ ನಾನು ಮಾಡ್ತೇನೆ ಆಶಾ ಬ್ಲಾಗ್ ಅದೇ ನಿಮಗೆ ಅದನ್ನು ಹೇಳುವ ಅಂಥೇಳಿ ಈಗ ನಾನು ಹೇಳಿದ್ದೇನೆ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಹೇಳಿದ್ಲು ತೋರಿಸ್ತೇನೆ ಅಂಥೇಳಿ ಮತ್ತೆ ಬ್ಲಾಗ್ ಮಾಡಲೇ ಇಲ್ಲ ಅಂಥೇಳಿ ಶೂರ್ ಮಾಡ್ತೇನೆ ನಾನು ಸೊ ಈಗ ಅಂತ ಮತ್ತೆ ಏನಿಲ್ಲ ನೀವೆಲ್ಲ ಹೇಗಿದ್ದೀರಿ ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈಗ ಅದೇ ರಂಗೋಲಿಗೆ ಒಂದು ಡಿಸೈನ್ ರೆಡಿ ಮಾಡಬೇಕು ನೋಡುವ ಯಾವುದು ಮಾಡ್ತೇನೆ ಅಂತ ಅಂತ ನಾನು ನಿಮಗೆ ಅದನ್ನು ತೋರಿಸ್ತೇನೆ ಮತ್ತೆ ಈಗ ಸ್ವಲ್ಪ ಬುಕ್ಕಲ್ಲಿ ಡ್ರಾ ಮಾಡಿ ಹೇಗೆ ಮಾಡೋದು ಅಂತ ಅಂಥೇಳಿ ಟ್ರೈ ಮಾಡ್ತಿದ್ದೇನೆ ಮಾಡಲಿಲ್ಲ ರೆಡಿ ಆಗಲಿಲ್ಲ ಇನ್ನೂ ಕೂಡ ಸೊ ಮಾಡ್ತೇನೆ ಈಗ ಮತ್ತೆ ನೋಡುವ ಬುಕ್ ಮತ್ತು ಬುಕ್ ಹಿಡ್ಕೊಂಡು ಕೂತ್ಕೊಂಡಿದ್ದೇನೆ ಅಷ್ಟೇ ಇದು ಮೊನ್ನೆ ಮೆಹಂದಿಗೆ ಅಂಥೇಳಿ ಸ್ವಲ್ಪ ರೆಡಿ ಮಾಡಿದ್ದೆ ಮತ್ತೆ ಅಲ್ಲಿ ಹೋಗಿ ಬೇರೆನೆ ಹಾಕಿದ್ದು ರಂಗೋಲಿದ್ದು ಕೂಡ ನಾನು ಯಾವುದಂತ ಹೇಳಿ ರೆಡಿ ಮಾಡಿರಲಿಲ್ಲ ನೋಡಿ ನಾನು ಮಧ್ಯ ಗಣಪತಿ ಎಲ್ಲ ಹಾಕಿ ಹಾಕೋದು ಅಂತ ಹೇಳಿದ್ದೆ ಸೊ ಅದು ಅಲ್ಲಿ ಗಣಪತಿ ಹಾಕೋದು ಬೇಡ ಅಂತ ಹೇಳಿದ್ರಲ್ವ ಅದಕ್ಕೆ ಮತ್ತೆ ಹಾಕಲಿಲ್ಲ ಮತ್ತೆ ಅಂತ ಈಗ ಒಂದು ದೊಡ್ಡದು ರಂಗೋಲಿದ್ದು ಡಿಸೈನ್ ನಾನು ರೆಡಿ ಮಾಡ್ತೇನೆ ಮತ್ತೆ ತುಂಬ ಆಯಿತು ಅಂತ ಕಾಣ್ತದೆ ಮಾತಾಡಿದ್ದು ಹಾಗೆ ಮತ್ತೆ ಸಿಗ್ತೇನೆ ನಾನು ನಿಮಗೆ ಇದನ್ನು ಮೊದಲು ಮಾಡಿಕೊಳ್ತೇನೆ ಈಗ ಗಂಟೆ ಆರಾಗಿದೆ ಆಗಿದೆ ನಾನೀಗ ಒಂದು ಸೇಲ್ ಬಂದಿದೆ ಅಂತ ಹೇಳಿ ಗೊತ್ತಾಯಿತು ಸೊ ಅಲ್ಲಿ ಹೋಗಲಿಕ್ಕೆ ಹೊರಟಿದ್ದೇವೆ ಚಾಯ ಎಲ್ಲ ಕುಡಿದು ಈಗ ನಾವು ಹೊರಟಿದ್ದೇವೆ ನೋಡುವ ಎಂಥ ಉಂಟು ಅಂಥೇಳಿ ನಿಮಗೂ ಕೂಡ ತೋರಿಸ್ತೇನೆ ಇಲ್ಲಿ ನೋಡಿ ಹೊರಗಿಂದ ಎಷ್ಟು ಒಳ್ಳೆ ಮಾಡಿ ಡೆಕೋರೇಟ್ ಮಾಡಿದ್ದಾರೆ ನನಗೆ ಇಷ್ಟ ಆಯಿತು ಅದಕ್ಕೆ ನಾನು ನಿಮಗೆ ತೋರಿಸಿದ್ದೇನೆ ಸೊ ಇಲ್ಲಿ ಒಂದು ಸ್ಕೂಲು ಮತ್ತು ಸ್ವಲ್ಪ ಮುಂದೆ ವೈಟ್ ಕಲರ್ ಕಾಣಿಸ್ತಿರೋದು ಚರ್ಚ್ ಸೊ ಈಗ ಸಂಜೆ ಅಲ್ವ ಇನ್ನು ಮುಂದೆ ರೋಡೆಲ್ಲ ತುಂಬ ಟ್ರಾಫಿಕ್ ಇರ್ತದೆ ನೋಡಿ ತುಂಬ ಟ್ರಾಫಿಕ್ ಉಂಟು ಈವ್ನಿಂಗ್ ಮತ್ತು ಮಾರ್ನಿಂಗ್ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರ್ತದೆ ಯಾಕಂದರೆ ಕೆಲಸಕ್ಕೆ ಹೋಗುವವರು ಮತ್ತು ಕೆಲಸ ಬಿಟ್ಟು ಬರುವವರೆಲ್ಲ ಇರ್ತಾರಲ್ವ ಹಾಗಾಗಿ ಸ್ವಲ್ಪ ಈ ಟೈಮಲ್ಲಿ ವೆಹಿಕಲ್ಸ್ ಎಲ್ಲ ತುಂಬ ಇರ್ತದೆ ಮಳೆ ಇಲ್ಲ ಇಲ್ಲಿ ಸೊ ನಾವೀಗ ರೀಚ್ ಆಗಿದ್ದೇವೆ ನೋಡಿ ಎಕ್ಸಿಬಿಷನ್ ಮತ್ತು ಸೇಲ್ ಇದು ನಾನು ಮರೂನ್ ಕಲರ್ ಟಾಪ್ ಹಾಕ್ಕೊಂಡು ಹೋಗ್ತಿದ್ದದ್ದು ಸೊ ಒಳಗೆ ಎಂತ ಉಂಟು ಅಂತ ಹೇಳಿ ನೋಡುವ ಬನ್ನಿ ಹೋಗುವ ಇಲ್ಲ ಕೆಲವು ಶಾಪ್ಸ್ ಎಲ್ಲ ಇನ್ನೂ ಕೂಡ ಬಂದಿರಲಿಲ್ಲ ಈಗ ನಾವು ಹೊರಗೆ ಬಂದಿದ್ದೇವೆ ಹೊರಗೆ ನೋಡಿ ಮಕ್ಕಳಿಗೆ ಆಡಲಿಕ್ಕೆ ಹೇಗೆ ಸೆಟ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಿ ಮಕ್ಕಳು ಇದನ್ನು ನೋಡಿದ್ರೆ ಮತ್ತೆ ಅಲ್ಲಿಂದ ಹೋಗೋದೇ ಇಲ್ಲ ಆಟ ಆಡೋದೇ ಇದು ನೋಡಿ ನೀರಲ್ಲಿ ಬೋಟ್ ಟೈಪ್ ಒಳ್ಳೇದಿತ್ತು ನೋಡಲಿಕ್ಕೆ ಈಗ ನಮ್ದೆಲ್ಲ ನೋಡಿ ಆಯ್ತು ಒಳಗೆ ಈಗ ಹೊರಟಿದ್ದೇವೆ ಆ್ಯನೆಕ್ಸ್ ನೋಡಿ ನಾವು ಮ್ಯಾರೇಜ್ ಆದಾಗ ಫಸ್ಟ್ ಮೂವಿ ನಾನು ಇಲ್ಲೇ ನೋಡಿದ್ದು ಬಾಗಿ ಮೂವಿ ನೋಡಿದ್ದೆ ಸೊ ಈಗ ಇಲ್ಲಿಂದ ನಾವು ಫ್ರೂಟ್ಸ್ ತಗೊಳ್ಳಿಕ್ಕೆ ಮಾರ್ಕೆಟಿಗೆ ಹೋಗಬೇಕು ಫ್ರೂಟ್ಸ್ ಎಲ್ಲ ಖಾಲಿ ಆಗಿದೆ ಹಾಗೆ ಈಗ ನಾವು ಮಾರ್ಕೆಟಿಗೆ ಬಂದಿದ್ದೇವೆ ನೋಡಿ ನಾವು ಇವರ ಹತ್ರನೇ ಹೆಚ್ಚಾಗಿ ಫ್ರೂಟ್ಸ್ ತಗೊಳ್ಳೋದು ಯಾವಾಗಲೂ ಇವರ ಹತ್ರ ಬಹಳ ಬನಾನಾ ಆದರೆ ಇವತ್ತು ಇಲ್ಲ ಅಂತೆ ಸ್ಟಾಕ್ ಹಾಗಾಗಿ ಒಂದು ಸೇಲ್ ಬಂದಿತ್ತು ಅದಕ್ಕೆ ಹೋದದ್ದು ಅದು ಇನ್ನೂ ಎಲ್ಲ ಶಾಪ್ಸ್ ಎಲ್ಲ ಬಂದಿರಲಿಲ್ಲ ಎಂತ ಕೂಡ ತಗೊಳ್ಳಲಿಲ್ಲ ನಾನು ಸುಮ್ಮನೆ ಹೋದದ್ದು ನೋಡಿ ನೋಡ್ಕೊಂಡು ಬರುವ ಅಂಥೇಳಿ ಹಾಗೆ ಅಲ್ಲಿ ಎಲ್ಲ ನೋಡಿ ಮತ್ತೆ ಫ್ರೂಟ್ಸ್ ಖಾಲಿ ಆಗಿತ್ತು ಸೊ ಫ್ರೂಟ್ಸ್ ತರುವ ಅಂತ ಹೇಳಿ ಮಾರ್ಕೆಟಿಗೆ ಹೋಗಿದ್ದೆವು ಫ್ರೂಟ್ಸ್ ಈಗ ಆ್ಯಪಲ್ ಇದ್ದು ಸೀಸನ್ ಅಲ್ವಾ ಹಾಗಾಗಿ ಆ್ಯಪಲ್ ತಗೊಂಡು ಬಂದೇವೆ ಯಾವಾಗಲೂ ನಾವು ಸೀಸ್ನಲ್ ಫ್ರೂಟ್ಸೇ ತಿನ್ನಬೇಕು ಯಾಕಂದರೆ ಸೀಸನ್ ಸೀಸನ್ ಇಲ್ಲದೇ ಇರುವ ಫ್ರೂಟ್ ಈಗ ನಾವು ನೋಡಿ ಮ್ಯಾಂಗೋ ತುಂಬ ಬೇಗ ಬರ್ತದೆ ಮ್ಯಾಂಗೋ ಅದರ ಸೀಸನ್ ಇಲ್ಲದಿದ್ದರೂ ಮ್ಯಾಂಗೋ ಬರ್ತದೆ ಆದರೆ ಅದು ನ್ಯಾಚುರಲ್ ಆಗಿ ಹಣ್ಣು ಕೆಮಿಕಲ್ ಎಲ್ಲ ಹಾಕಿ ಅದನ್ನು ಹಣ್ಣು ಮಾಡಿರ್ತಾರೆ ಸೊ ಮ್ಯಾಂಗೋ ಅಂಥೇಳಿ ಅಲ್ಲ ಯಾವುದೇ ಫ್ರೂಟ್ ಕೂಡ ಸೀಸನಲ್ ಅಲ್ಲದಿದ್ದರೆ ಸೀ ಅದರ ಸೀಸನ್ ಅದು ಅಲ್ಲದಿದ್ದರೆ ನಾವು ಅದನ್ನು ತಿನ್ನಬಾರ್ದು ಆದಷ್ಟು ಅವಾಯ್ಡ್ ಮಾಡಬೇಕು ಯಾಕಂದರೆ ಅದಕ್ಕೆ ಕೆಮಿಕಲ್ಸ್ ಎಲ್ಲ ಇರ್ತದೆ ಹೀಗೂ ಈಗ ಕೆಮಿಕಲ್ಸ್ ಇರ್ತದೆ ಆದರೆ ಸೀಸ್ನಲ್ ಫ್ರೂಟ್ಸ್ ತಿಂದರೆ ಸ್ವಲ್ಪ ನಾವು ಅವಾಯ್ಡ್ ಮಾಡ್ಬೋದು ಅಂಥೇಳಿ ನಾವು ಹೆಚ್ಚಾಗಿ ಸೀಸ್ನಲ್ ಫ್ರೂಟ್ಸೇ ತಿಂತೇವೆ ಸೊ ಆ್ಯಪಲ್ ತಗೊಂಡು ಬಂದಿದ್ದೇನೆ ಈಗ ಆ್ಯಪಲ್ ಇದ್ದು ಅಲ್ವ ಫುಲ್ ಮಾರ್ಕೆಟಲ್ಲಿ ಆ್ಯಪಲ್ಲೇ ಕಾಣ್ತದೆ ಸೊ ಆ್ಯಪಲ್ ತಗೊಂಡು ಈಗ ಮನೆಯಲ್ಲಿದ್ದೇನೆ ಈಗ ಗಂಟೆ ಆಗ್ತಾ ಬಂತು ಇನ್ನು ರಾತ್ರಿ ಊಟಕ್ಕೆ ರೆಡಿ ಆಗಬೇಕು ಊಟಕ್ಕೆ ರಾತ್ರಿ ನಾವು ಚಪಾತಿ ಅಲ್ವಾ ಸೊ ಚಪಾತಿ ಮಾಡಬೇಕು ಮತ್ತು ನಾನು ಇಲ್ಲಿ ಒಂದು ಸಣ್ಣ ಚೇಂಜಸ್ ಮಾಡಿದ್ದೇನೆ ಈ ಮನಿ ಪ್ಲ್ಯಾಂಟ್ ಇತ್ತಲ್ವ ಇದು ಹೊರಗಿತ್ತು ಸೊ ಅದನ್ನು ನಾನು ಒಳಗಿಟ್ಟಿದ್ದೇನೆ ಅಲ್ಲಿ ಒಂದು ಸಣ್ಣ ಪಾಟಲ್ ಇತ್ತಲ್ವ ಅದನ್ನು ಹೊರಗೆ ಹೋಗಿ ಇಟ್ಟಿದ್ದೆ ಮತ್ತು ಇದು ಸ್ನೇಕ್ ಪ್ಲ್ಯಾಂಟ್ ಇದು ಕೂಡ ಹೊರಗಿತ್ತು ಅದನ್ನು ಒಳಗೆ ತಂದಿದ್ದೇನೆ ಈಗ ಇದು ನೋಡಿ ಸ್ಟಿಕ್ ಹಾಕಿ ನೋಡಿ ಅದಕ್ಕೆ ಇದು ಅದರ ಬೇರು ಹೋಗಲಿಕ್ಕೆ ಅದನ್ನು ನಾನು ಮಾಡಿದ್ದದು ಸ್ಟಿಕ್ ಸೊ ನೋಡಿ ಹೇಗೆ ಒಳ್ಳೆ ಚೆಂದ ಕಾಣ್ತಾ ಉಂಟು ಒಳಗೆ ಸ್ವಲ್ಪ ಒಳ್ಳೇದಾಗ್ತದಲ್ವ ಆಕ್ಸಿಜನ್ ಆಕ್ಸಿಜನ್ ಸಿಗ್ತದೆ ಅದಕ್ಕೆ ನಾನು ಇದು ದೊಡ್ಡ ಮನಿ ಪ್ಲ್ಯಾಂಟನ್ನು ಒಳಗೆ ತಂದಿಟ್ಟಿದ್ದೇನೆ ಅದು ಸಣ್ಣದಿದ್ದದ್ದು ಹೊರಗೆ ಇಟ್ಟಿದ್ದೇನೆ ಇಷ್ಟೇ ಇವತ್ತು ಇದೊಂದು ಸ್ಮಾಲ್ ವ್ಲಾಗ ಜಾಸ್ತಿಯೇನು ಇಲ್ಲ ಹಾಗಾಗಿ ಇನ್ನೆಂತ ಇನ್ನು ರಾತ್ರಿ ಊಟ ಅಷ್ಟೇ ಅಲ್ವ ಮತ್ತೇನಿಲ್ಲ ಶೇರ್ ಮಾಡುವಂಥದ್ದು ಏನಿಲ್ಲ ಸೊ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ See you all in our next vlog. Until then, take care. Bye bye.